ಇತ್ತೀಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಆ ಭರತ್ ಅವರ ಅಜ್ಜಿ ಶಾಸ್ತ್ರನೇ ಮಾಡೋದು ಬೇಡ ಅಂದ್ರೆ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದೇನ್ ಬರ್ತ್ಡೇನಾ ಈ ವರ್ಷ ಚೆನ್ನಾಗಾಗಿಲ್ಲ ಅಂದ್ರೆ ಮುಂದಿನ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಅನ್ನೋದಕ್ಕೆ ನಡೀತಿರೋದು ನನ್ನ ಮದುವೆ ಮದುವೆ ಜೀವನದಲ್ಲಿ ಒಂದೇ ಸಾರಿ ಆಗೋದು ಅದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬಾರದು ಕರೆಕ್ಟ್ ಆಗಿ ಹೇಳಿದೆ ಅಕ್ಕ ಕಾದಂಬರಿ ನನ್ನ ಅಕ್ಕನ ಮದುವೆಯಲ್ಲಿ ಯಾವುದೇ ತರದ ಕಾಂಪ್ರಮೈಸು ಆಗೋದಿಲ್ಲ ಅವ್ರು ಮೆಹಂದಿ ಶಾಸ್ತ್ರಕ್ಕೆ ಒಪ್ಕೊಂಡ್ರ ಅಜ್ಜಿ ಒಪ್ಕೊಳ್ಳಿಲ್ಲ ಅಯ್ಯೋ ಗಾಬರಿ ಆಗ್ಬೇಡಿ ಅಜ್ಜಿ ಮಾತ್ರ ಒಪ್ಕೊಳ್ಳಿಲ್ಲ ಆದ್ರೆ ಲೀಲಾ ಅತ್ತೆ ಒಪ್ಕೊಂಡಿದ್ದಾರೆ ಕಾದಂಬರಿ ಅಜ್ಜಿ ಗೊತ್ತಾಗಿ ಏನಾದ್ರು ಕಿರ್ಕ್ ಮಾಡಿದ್ರೆ ಏನೇ ನನಗಂತೂ ಈ ಮೆಹಂದಿ ಶಾಸ್ತ್ರನೇ ಮಾಡೋದು ಬೇಡ ಅಂತ ಅನಿಸ್ತಿದೆ ಸುಮ್ಮನೆ ಎಲ್ರಿಗೂ ತೊಂದ್ರೆ ಅಮ್ಮ ನೀನೇನು ಹೆದರ್ಕೋಬೇಡ ಅಮ್ಮ ಮದುವೆ ಆಗೋ ಹುಡ್ಗ ಬೀಗ್ರು ಎಲ್ಲರೂ ನಮ್ಮ ಪರಾನೇ ಇದ್ದಾರೆ ಅಜ್ಜಿ ಏನಾದರೂ ಅಡ್ಡಿಪಡಿಸಿದ್ರೆ ಅವ್ರು ಮ್ಯಾನೇಜ್ ಮಾಡ್ಕೋತಾರೆ ಬಿಡು ಅಲ್ವೇ ಕಾದಂಬರಿ ಅಮ್ಮ ನೀನ್ ಭಯ ಪಡ್ಬೇಡ ಅನ್ನಲ್ಲ ನಾವು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದಿತಿ ಮೆಹಂದಿ ಬಂದ್ಮೇಲೂ ಯಾಕೆ ಡಲ್ಲಾಗಿದ್ಯಾ ಸ್ವಲ್ಪನಾದ್ರೂ ನಗ್ಬೋದಲ್ವಾ ನಗೆ ಮೆಹಂದಿ ಶಾಸ್ತ್ರ ಏನೋ ನಡೀತಿದೆ ಆದ್ರೆ ನಾನು ಅನ್ಕೊಂಡಾಗ ನಡೀತಾ ಇಲ್ಲ ಏನ್ ಕಡಿಮೆ ಆಗಿದೆ ಅಕ್ಕ ನೀನ್ ಯಾವ ತರ ಅನ್ಕೊಂಡಿದ್ದೆ ನಾವೇ ಮೆಹಂದಿ ಶಾಸ್ತ್ರ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರತ್ತೆ ಮೆಹಂದಿ ಶಾಸ್ತ್ರಕ್ಕೆ ಗಂಡಿನ ಕಡೆಯವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಚಿಕ್ಕಿ ಗಂಡಿನ ಕಡೆಯವರಲ್ಲ ಗಂಡ ಆಗೋನ್ ಬಗ್ಗೆ ಕೇಳ್ತಿರೋದು ಹೌದೇ ಅದಿತಿ ಅತ್ತೆ ನೀವಿಲ್ಲೇ ಕುತ್ಕೊಂಡು ಲೀಸ್ಟ್ ಮಾಡ್ತಾ ಇರಿ ನಾನು ಹೋಗಿ ಬರ್ತೀನಿ ನಿಂತ್ಕೋ ನೋಡು ಹೆಣ್ಣಿನ ಕಡೆಯವರು ಹೇಳ್ದಾಗೆಲ್ಲ ಕೇಳ್ಬೇಡ ತುಂಬ ಹುಷಾರಾಗಿರ್ಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನನ್ನು ಕರಿ ಹಾ ಸರಿ ಅತ್ತೆ ಏಯ್ ಶ್ಯಾಮ ಇದೇನು ಕಾಲದಿಂದ ಒಂದೇ ತರ ಅಡಿಗೆ ಮಾಡ್ತಿದೀಯಲ್ಲೋ ಉಪ್ಪು ಇಲ್ಲ ಹುಳಿ ಇಲ್ಲ ಖಾರವಿಲ್ಲ ಬರೀ ಕಲರ್ಫುಲ್ ಆಗಿದೆ ಅಷ್ಟೇ ಅದೇ ಒಂದು ಹೆಣ್ಣು ಅಂತ ಈ ಮನೇಲಿ ಇದ್ದಿದ್ರೆ ಆಹಾ ದಿವಸ ರುಚಿ ರುಚಿಯಾಗಿ ವೆರೈಟಿ ವೆರೈಟಿಯಾಗಿ ಫುಡ್ ಸಿಗೋದು ಶ್ಯಾಮ ನಾಳೆಯಿಂದ ನಿನ್ನ ಹೆಂಡತಿ ಕೈಲಿ ಅಡಿಗೆ ಮಾಡಿಸು ಪಾ ಊಟ ಮಾಡೋಗಾದ್ರು ಸ್ವಲ್ಪ ಸುಮ್ಮನೆ ಇರಬಾರ್ದ ಯಾವಾಗ ನೋಡಿದ್ರು ಇಬ್ರದ್ದು ಮಾತು 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 ಇನ್ನೊಂದು ವಿಷಯ
ನಾಳೆ ಬೇರೆ ಬೇರೆ ಚೌಟ್ರಿನಲ್ಲಿ ನನಗೆ ತುಂಬಾ ಗೊತ್ತಿರೋರ ಎರಡು ಮದುವೆ ಇದೆ. ಎರಡು ಅಟೆಂಡ್ ಮಾಡಬೇಕಾಗಿದೆ. ಒಂದು ಕೆಲಸ ಮಾಡೋಣ, ಒಂದು ಮದುವೆಗೆ ನೀನು ಹೋಗ್ತೀಯಾ? ಹಾ ಹೋಗ್ಬಾರೋ ದೋಸ್ತ. ಇಂಥ ಫಂಕ್ಷನ್ಗಳಿಗೆ ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿರೆಲ್ಲ ಹೋಗ್ಬೇಕು, ಅಲ್ಲೇ ಡೀಲ್ ಆಗೋದು. ಸುಮ್ನಿರು ನಾನೆ. ಡ್ಯಾಡ್ ನೀನೇ ಹೇಳು, ನಮ್ ಜನರೇಷನ್ ಹುಡುಗರು ಈ ತರ ಓಲ್ಡ್ ಫ್ಯಾಷನ್ ಮದುವೆಗೆ ಹೋಗೋದನ್ನ ನೋಡಿದ್ಯಾ? ಓಲ್ಡ್ ಫ್ಯಾಷನ್ ಮದುವೆನಾ? ಏನು ಹಾಗಂದ್ರೆ? ಅವ್ರು ಕೊಡೋ ಕಲರ್ ಕಲರ್ ಜ್ಯೂಸ್ ನ ಕುಡಿಯೋದಂತೆ, ಊಟದ ಬಂದು ಮುಗಿಯಕ್ಕಿಂತ ಮುಂಚೆನೆ ಅವರಿಂದ ನಿಂತ್ಕೊಂಡು ಸೀಟ್ ರಿಸರ್ವ್ ಮಾಡೋದಂತೆ. ಅಂತೂ ಇಂತೂ ಆ ಶೆಕೆಲ್ ಊಟ ಮುಗಿಸಿದ್ರೆ ಅವ್ರು ಕೊಡೋ ತಾಂಬೂಲ ಇಸ್ಕೊಂಡು ವಾಪಸ್ ಬರೋದಂತೆ. ಇವೆಲ್ಲ ಬೇಕಾ ನಮ್ಗೆ? ಎಷ್ಟೋ ಮಾತಾಡ್ತೀಯ ನೀನು. ನೋಡು, ಎಲ್ಲ ಮದುವೆನು ಒಂದೇ ತರ ಇರಲ್ಲ. ನಾಳೆ ಒಂದು ಮದುವೆ ಅಟೆಂಡ್ ಮಾಡಿ ನೋಡು, ಆಗ ನಿನಗೆ ಗೊತ್ತಾಗುತ್ತೆ. ನೋ ಡ್ಯಾಡ್, ಯಾವ್ದಾದ್ರು ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಇದ್ರೆ ಹೇಳು, ಖಂಡಿತ ಬರ್ತೀನಿ. ಇದಕ್ ಬೇಕಿದ್ರೆ ನಮ್ ನಾಣಿನ ಕರ್ಕೊಂಡು ಹೋಗು, ಅಲ್ಲಿ ಹೋಗಿ ಬರೋರ್ ಜೊತೆಗೆ ಮ್ಯಾಚ್ ಕದೆ ಮಾತಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೋಗ್ ಬಂದ್ಮೇಲೆ ಹೇಳ್ತೀನಿ. ಇಷ್ಟೋ ತನಕ ಬೇಜಾರ್ ಮಾಡ್ಕೊಂಡಿದ್ಯಲ್ಲ, ಅಲ್ಲಿ ನೋಡು. ಥ್ಯಾಂಕ್ಸ್ ಕಣೆ ಕಾದಂಬರಿ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತಾಗಲ್ವಾ? ಹೇಗಿದೆ ನನ್ ಸರ್ಪ್ರೈಸ್? ತುಂಬಾ ಚೆನ್ನಾಗಿದೆ. ಭಾವ ಅಕ್ಕಂಗೆ ಮೊದಲು ನಿಮ್ ಕೈಯಿಂದನೇ ಮೆಹಂದಿ ಸ್ಪರ್ಶ ಆಗ್ಲಿ. ತಗೊಳ್ಳಿ. ನೀ ಕೇಳಿ ಕೇಳಿ ವಧುವೆ, ಇಷ್ಟೆಲ್ಲ ಏಕೆ ನಗುವೆ? ಈಗಲೇ ಏಕೆ ಮದುವೆ? ಈಗಲೇ ಏಕೆ ಮದುವೆ? ಮೈ ತುಂಬ ಭಾರಿ ಒಡವೆ, ಸಿಂಗಾರ ಮಾಡಿ ಮೆದುವೆ. ಈಗಲೇ ಏಕೆ ಮದುವೆ? ನಾಚಿಕೇನು ಇವತ್ತೆ ಖಾಲಿ ಮಾಡ್ಕೋಬೇಡ ಚಿಕ್ಕಿ, ಮದ್ವೆ ಆದ್ಮೇಲೆ ಸ್ವಲ್ಪ ಸ್ಟಾಕ್ ಇರ್ಲಿ. ಏ ತರ್ಲೆ, ಚಿಕ್ಕಮ್ಮನ ಕಾಲ್ ಎಳೆಯುವಷ್ಟು ದೊಡ್ಡೋಳಾಗ್ಬಿಟ್ಟೆ ನೀನು. ಅಯ್ಯೋ, ಕಾಲ್ ಎಳಿಯಕ್ ಚಿಕ್ಕಮ್ಮ ಆದ್ರೇನು, ನೀನಾದ್ರೇನು? ಟೈಮ್ ಸಿಕ್ಕ ಕಾಲ್ ಎಳಿತಿರೋದೆ. ಕಮಲ್. ಹಾ ಹೇಳು ಕಾದಂಬರಿ. ಯಾರಾದ್ರೂ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಸಿಕ್ಕಿದ್ರಾ? ನನಗೆ ತುಂಬಾ ಭಯ ಆಗ್ತಿದೆ ಕಮಲ್. ನಾಳೆ ಬೇರೆ ಅಣ್ಣ ಮದ್ವೆಗೆ ಬರ್ತಿದ್ರೆ ತುಂಬಾ ತೊಂದರೆ ಆಗುತ್ತೆ. ನಿನ್ನನ್ನೇ ನಂಬಿಕೊಂಡು ನಾಳೆ ಅಣ್ಣನ ಮದ್ವೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ
ಮನೆಯವ್ರ ಎಲ್ರಿಗೂ ಮಾತು ಕೊಟ್ಬಿಟ್ಟಿದ್ದೀನಿ. ಅದೇ ಕೆಲಸದ ಮೇಲೆ ಒಬ್ಬರನ್ನ ಮೀಟ್ ಆಗಿ ಬಂದಿದ್ದೀನಿ ಕಾದಂಬರಿ, ಅವ್ರೇನಾರು ಸಿಕ್ಕಿದ್ರೆ ನಿಮ್ಮಣ್ಣ ಖಂಡಿತ ಆಚೆ ಬಂದೇ ಬರ್ತಾರೆ. ಸರಿ ಕಮಲ್, ನಿನ್ ಫೋನ್ಗೋಸ್ಕರನೇ ನಾನು ಕಾಯ್ತಾ ಇರ್ತೀನಿ. ಬಾಯ್. ಸರಿ ಕಾದಂಬರಿ, ಬಾಯ್. ಅದಕ್ಕೆ ಯಾಕದಕ್ಕೆ ಕಣ್ಣೀರು? ಕಣ್ಣೀರ? ಸಂತೋಷ ಸಮಾರಂಭದಲ್ಲಿ ನಾನ್ಯಾಕೆ ಕಣ್ಣೀರು ಹಾಕ್ಲಿ ಕಾದಂಬರಿ? ನನ್ ಮೇಲೆ ಆಣೆ ಮಾಡಿ ಹೇಳಿ ಅತ್ಕೊಂಡು ವಾಪಸ್ ಬಂದ್ರಿ ಅಲ್ವಾ? ನನಗೆ ಗೊತ್ತು ಅದಕ್ಕೆ ಅಣ್ಣ ಇಲ್ಲ ಅಂತ ನೀವು ತುಂಬಾ ಸಂಕಟ ಪಡ್ತಾ ಇದ್ದೀರಾ ಅಂತ. ಸಮಾಧಾನ ಮಾಡ್ಕೊಳ್ಳಿ ಕಾದಂಬರಿ. ನಿಮ್ಮ ಅಣ್ಣಗೆ ಈ ಮದ್ವೆಗೆ ಬರೋದಕ್ಕೆ ತುಂಬಾ ಇಷ್ಟ ಇತ್ತು. ಅವ್ರು ಬದಲಾಗಿದ್ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನೋಡು, ಅವ್ರ ಮೊದ್ಲಿನ ತರ ಇದ್ದಿದ್ರೆ ಖಂಡಿತವಾಗ್ಲು ನಾನೇ ನೇರವಾಗಿ ಹೇಳ್ತಿದ್ದೆ, ಯಾವುದೇ ಕಾರಣಕ್ಕೂ ನೀವು ಕಲ್ಯಾಣ ಮಂಟಪಕ್ಕೆ ಬರಬೇಡಿ ಅಂತ. ಆದ್ರೆ ಈಗ ಅವ್ರು ಖಂಡಿತ ಬದಲಾಗಿದ್ದಾರೆ. ಅದಿತಿ ಮದ್ವೆನ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ರು. ಆದ್ರೀಗ ನಾನು ನನ್ನ ಗಂಡನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಕಾದಂಬರಿ. ಅದಕ್ಕೆ ನಿಮ್ ಬಾಯಿಂದ ಮೊದಲನೇ ಸರಿ ನೀವು ಅಣ್ಣನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರೋದು. ನಾನು ಎಲ್ರ ಮುಂದೆ ನಗ್ನಗ್ತಾ ಇರೋಳ್ ತರ ನಾಟಕ ಮಾಡ್ತಿದ್ದೀನಿ ಅದಕ್ಕೆ. ಆದ್ರೆ ಅಣ್ಣ ಇಲ್ವಲ್ಲ ಅನ್ನೋ ಸಂಕಟ ನನಗೂ ತುಂಬಾ ಕಾಡ್ತಾ ಇದೆ. ಅಣ್ಣನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮ್ ಅಣ್ಣ ಇದ್ದಿದ್ರೆ ನಿನಗ್ ತುಂಬಾ ಸಹಾಯ ಆಗ್ತಾ ಇತ್ತು. ಎಲ್ಲದಕ್ಕೂ ನೀನೊಬ್ಳೆ ಕೆಲಸ ಮಾಡ್ತಿದೀಯ, ಅದಕ್ಕೆ ನಿನ್ನ ನೋಡಿ ನನಗ್ ತುಂಬಾ ಬೇಜಾರಾಯ್ತು. ನೀವ್ ಬೇಜಾರ್ ಮಾಡ್ಕೋಬೇಡಿ ಅದಕ್ಕೆ. ನೀವ್ ಹೇಳ್ದಾಗೆ ಅಣ್ಣ ಇದ್ದಿದ್ರೆ ನನಗೂ ತುಂಬಾ ಸಹಾಯ ಆಗ್ತಾ ಇತ್ತು. ಆದ್ರೆ ಏನ್ ಮಾಡೋದು, ಆ ದೇವ್ರು ಅದ್ ಯಾವ ಕಾರಣಕ್ಕೆ ಅಣ್ಣನ ಈ ಮದ್ವೆಯಿಂದ ದೂರ ಇಟ್ಟಿದ್ದಾನೋ ಗೊತ್ತಿಲ್ಲ. ನಾಳೆ ಮದ್ವೆಗೆ ಅಣ್ಣನ ನಾನು ಹೇಗಾದ್ರೂ ಮಾಡಿ ಕರ್ಕೊಂಡು ಬಂದೇ ಬರ್ತೀನಿ. ನೀವ್ ಆರಾಮಾಗಿರಿ. ನೋಡಿ, ನಾಳೆ ಮದ್ವೆ ಮುಗಿಯುವರೆಗೂ ನಾವ್ ಯಾರು ಒಂದ್ ಹನಿ ಕಣ್ಣೀರು ಹಾಕ್ಬಾರ್ದು. ನಮ್ಮಿಂದ ಯಾವುದೇ ಕೊರತೆ ಆಗದಿರೋ ಹಾಗೆ ಅಕ್ಕನ ಮದ್ವೆ ಮಾಡೋಣ. ಅಕ್ಕ ಸಂತೋಷವಾಗಿ ಗಂಡನ ಮನೆಗೆ ಹೋದ್ರೆ ಅಷ್ಟೇ ಸಾಕು. ಅವಳ ಮನಸ್ಸಲ್ಲಿ ಯಾವುದೇ ಕೊರತೆ ಕಾಡದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಅದಿತಿ ಮದ್ವೆ ಮಾಡಿಕೊಂಡು ಅವಳ ಗಂಡನ ಮನೆಗೆ ಹೋದ್ಮೇಲೆ ಮುಂದಿನ ಮದ್ವೆನೇ ನನ್ನ ಮುದ್ದು ಕಾದಂಬರಿ ಇದು. ಸಾಧ್ಯ ಇಲ್ಲ ಬಿಡಿ ಅದಕ್ಕೆ. ನನ್ ಮದ್ವೆ ಮಾಡೋದಿಕ್ಕೆ ಅಮ್ಮ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಒಪ್ಪೇ ಒಪ್ತಾರೆ. ನಿನ್ ಮದ್ವೆನು ಆದಷ್ಟು ಬೇಗ ಆಗುತ್ತೆ. ಕಾದಂಬರಿ, ಏನು ಕನ್ಸಲ್ಲಿ ಮುಳುಗೋಗಿದೆಯಲ್ಲ? ಕಾದಂಬರಿ, ನಾಳೆ ಮಾವ ಬರ್ಲಿಲ್ಲ ಅಂದ್ರೆ ಮದ್ವೆನೇ ಮಾಡಲ್ಲ ಅಂತ ಅಜ್ಜಿ ಹೇಳ್ತಿದ್ರಂತೆ. ಅತ್ತೆ ನನ್ಗೆಲ್ಲ ವಿಷಯನೂ ಹೇಳಿದ್ರು. ನನ್ಗೆ ಯಾಕೋ ಆತಂಕ ಆಗ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಆ ದೇವ್ರು ನಮ್ಗೆ ಯಾವ್ದಾದ್ರೂ ಒಂದ್ ದಾರಿ ತೋರಿಸೇ ತೋರಿಸ್ತಾನೆ. ನೀವು ಧೈರ್ಯವಾಗಿರಿ, ನಗ್ನಗ್ತಾ ಓಡಾಡ್ಕೊಂಡಿರಿ. ಅಕ್ಕಂಗ್ ಮಾತ್ರ ಇದ್ಯಾವುದು ಗೊತ್ತಾಗ್ಬಾರ್ದು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಸರಿ, ನಾನ್ ಮಹೇಂದ್ರಿ ಶಾಸ್ತ್ರಕ್ಕೆ ಹೋಗ್ತೀನಿ. ಹಲೋ ಕಮಲ್, ಏನಾಯ್ತು? ಸಿಕ್ಕಿದ್ರಾ? ಮಾತಾಡಿದ್ರಾ? ಅಣ್ಣನ ಬಿಡಿಸ್ತಾರಂತ?
ಇಲ್ಲ ಕಾದಂಬರಿ, ಈಗ ತಾನೆ ಅವ್ರ ಮನೆಯಿಂದ ಬಂದೆ. ಅವ್ರ ಮನೇಲಿ ಇಲ್ವಂತೆ, ನಾಳೆ ಸಿಗ್ತಾರಂತೆ. ಆದ್ರೆ ಏನಾದ್ರೆ ಅವರು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ದುಡ್ಡು ಕೊಟ್ರೆ ನಮ್ಮ ಕೆಲಸ ಸಲೀಸಾಗತ್ತಂತೆ. ಎಷ್ಟು ದುಡ್ಡು ಕೇಳ್ತಾರೆ? 1,00,000. ಸರಿ ಆಯ್ತು, ನಾನು ಹೇಗೋ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಈಗಿರೋ ಪರಿಸ್ಥಿತಿಲಿ ಹೇಗೆ ಅರೇಂಜ್ ಮಾಡ್ತೀಯ ಕಾದಂಬರಿ? ಹೇಗಾದ್ರೂ ಮಾಡ್ಲೇಬೇಕಲ್ಲ ಕಮಲ್, ನನಗೆ ಬೇರೆ ದಾರಿನೇ ಇಲ್ಲ. ನಾಳೆ ಅಣ್ಣ ಈ ಮದ್ವೆಗೆ ಬರಲೇಬೇಕು. ಆದ್ರೆ ಕಾದಂಬರಿ, ಪೂಜಾ ಸಾಮಗ್ರಿ ಎಲ್ಲ ತಂದಿಟ್ರ, ಹಾಗಾದ್ರೆ ಎಲ್ಲರನ್ನೂ ಕರೆದು ಬಿಡಿ, ಕಾಶಯಾತ್ರ ಶಾಸ್ತ್ರ ಶುರು ಮಾಡೇ ಬಿಡೋಣ. ಸರಿ ಪುರೋಹಿತ್ರೆ. ಇಷ್ಟೊತ್ತಾದ್ರೂ ಹೆಣ್ಣಿನ ಕಡೆಯವರು ಸುಳಿವೇ ಇಲ್ವಲ್ಲ, ಎಲ್ಲರೂ ಸೇರ್ಕೊಂಡು ಅವ್ರ ಅಪ್ಪನ್ನ ಹುಡ್ಕಕ್ ಹೊರಟೋದ್ರು ಏನೋ. ಅಮ್ಮ ಅಲ್ಲಿ ನೋಡು ಕಾಕಿ ಮುತ್ಕಿ, ಖಂಡಿತ ತಾತನ ಬಗ್ಗೆ ಕೇಳೋಕೆ ಇಲ್ಲಿಗೆ ಬಂದಿದ್ದಾಳೆ ಅನ್ಸುತ್ತೆ. ಸುಮ್ನೆ ಇರೆ, ಅಜ್ಜಿ ಕೇಳಿಸ್ಕೊಂಡ್ರೆ ಮತ್ತೆ ಗಲಾಟೆ ಶುರು ಮಾಡ್ತಾರೆ, ಸುಮ್ನಿರು. ಅವಳು ಕೇಳಿಸ್ಕೊಂಡು ಗಲಾಟೆ ಮಾಡ್ತಾಳೆ, ಇಲ್ಲ ಅಂದ್ರೂ ಗಲಾಟೆ ಮಾಡ್ತಾಳೆ. ಸುರಭಿ, ಏನ್ರೇ ಅದು ಗುಸ್ಗುಸು? ಏನಿಲ್ಲ ಅಜ್ಜಿ, ನೀವು ತಿಂಡಿ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಬಿಡಿ, ಜನ ಜಾಸ್ತಿ ಇದಾರೆ, ಖಾಲಿ ಆಗ್ಬಿಡತ್ತೆ. ಈ ವಯಸ್ಸಲ್ಲಿ ಉಪವಾಸ ಇದ್ರೆ ನಿಮ್ಗೆ ಕಷ್ಟ ಆಗೋದು. ನಿನ್ನ ಮಿಡಲ್ ಕ್ಲಾಸ್ ಯೋಗ್ಯತೆಗೆ ತಕ್ಕನಾಗಿ ಮಾತಾಡ್ಬಿಟ್ಟಿಯಲ್ಲ, ನನ್ನೇನು ನಿಮ್ ಥರ ತಿಂಡಿ ಊಟ ಗತಿ ಇಲ್ಲರೋ ಭಿಕಾರಿ ಅನ್ಕೊಂಡ್ಬಿಟ್ಟಿದ್ದೀರಾ? ಏಯ್ ಮುದ್ಕಿ, ಯಾರಿಗೆ ಹೇಳ್ತಿದ್ಯಾ ಭಿಕಾರಿ ಅಂತ? ಸುರಭಿ ಸುಮ್ನೆ ಇರು. ನೀನ್ ಸುಮ್ನೆ ಇರಮ್ಮ, ನಾನು ನೆನ್ನೆಯಿಂದ ನೋಡ್ತಾನೆ ಇದ್ದೀನಿ. ಈ ಮುದ್ಕಿದ ಅತಿ ಆಯ್ತು, ರಿವರ್ಸ್ ಶಾಟ್ ಕೊಡೋ ತನಕ ಇಂಥವ್ರ ಅಮ್ಮನ ಮಾಡ್ತಾನೆ ಇರ್ತಾರೆ. ಸುರಭಿ ಎಷ್ಟೇ ಕೊಬ್ಬು ನಿಂಗೆ, ಚೋಟುದ್ದ ಇಲ್ಲ, ನನಗೆ ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ತೀಯ? ನಿನಗೆ ದೊಡ್ಡವರು ಚಿಕ್ಕವರು ಅನ್ನೋ ಗೌರವನೇ ಇಲ್ವಾ? ಅಲ್ವೇ ನಿನ್ನ ಮಗಳು ನಿನ್ನ ಮುಂದೆನೆ ನನಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ರೆ ನೋಡ್ಕೊಂಡು ನಿಂತಿದೀಯಲ್ಲ, ನೀನು ಒಬ್ಬಳ ತಾಯಿನ. ನನ್ನ ಎದುರುಗಡೆ ನನ್ನ ತಾಯಿಗೇನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಏನೇ ಏನೇ ಮಾಡ್ತೀಯ? ನನಗೆ ಎದುರುತ್ರ ಕೊಡೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ಯ ನೀನು. ನಿನ್ನು ದಯವಿಟ್ಟು ಅವಳನ್ನ ಕ್ಷಮಿಸಿ, ಅವಳು ಚಿಕ್ಕ ಹುಡುಗಿ, ಅವಳಿಗೆ ಏನೋ ಗೊತ್ತಾಗಲ್ಲ, ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಏನೇ ಕ್ಷಮೆ ಕೇಳೋದು? ನನಗೆ ಬೆಣ್ಣೆ ಹಚ್ಚೋದಕ್ಕೆ ಬಂದಿದೀಯಾ? ನಿಮ್ದೆಲ್ಲ ಎಂಥ ದೊಡ್ಡ ಡ್ರಾಮಾ ಕಂಪನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ನಿಮ್ಮಪ್ಪ? ಎಲ್ಲಿ? ನಾನಿಲ್ಲೇ ಇದ್ದೀನಲ್ಲ. Thank you.
ಹೆಸರು ಮೈಲಾರ್ಲಿಂಗ, ಊರು ಲಿಂಗದಳ್ಳಿ, ಮಾಡೋದು ರೈತರ ಕ್ಯಾಮೆ. ಕಬ್ಬನ್ನ ಕಟಾವ್ ಮಾಡಿ ತೆಂಗು ಬಾಳೆ ಅಡಕೆನ ಪ್ಯಾಟೆ ಕಳಿಸಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಮಾಡೋಕೆ ಒಂದೆರಡು ಕೆಲ್ಸಗಳು, ಅದಕ್ಕೆ ಬರೋದೋಸಿ ತಡ ಆಯ್ತು. ಇವನೇನಾ ನಿಮ್ ಫಾರಿನ್ ಅಪ್ಪ? ಇವರು ನಮ್ಮಪ್ಪ. ಏ ಕಾದಂಬರಿ, ನಿಮ್ಮಪ್ಪ ಎಲ್ಲೇ? ಯಾವಾಗ್ಲೇ ಬರ್ತಾನೆ? ಅವರಪ್ಪ ನನ್ನ ಲಗ್ನಕ್ಕೆ ಬರ್ಲಿಲ್ಲ, ಈಗ ಬಂದ್ಬಿಟ್ಟನ? ಓ, ಇದ ವಿಷಯ ಅಂದ್ರೆ ನಿಮ್ಮಪ್ಪನೇ ಇಲ್ವಾ? ಇಲ್ಲದ ಅಪ್ಪನ್ನ ಇದಾನೆ ಅಂತ ಕತೆ ಕಟ್ತಿದೀಯಾ ಅಂದಂಗಾಯ್ತು ಅಲ್ವಾ? ಮತ್ತೆ ನೆನ್ನೆ ನೀನು ಫಾರಿನ್ ಅಲ್ಲಿ ಇದಾನೆ ಅಂತ ಹೇಳಿದ್ಯಲ್ಲ, ಅವನ್ಯಾರು? ನೋಡು, ಶಾಸ್ತ್ರಕ್ಕೆ ಹೆಚ್ಚು ಸಮಯ ಇಲ್ಲ, ಬೇಗ ನಿಮ್ಮಪ್ಪನ ಕರೆಸು. ಇಲ್ಲ ಅಂದ್ರೆ ನಮ್ಮವ್ರನ್ನೆಲ್ಲ ಕರೆದು ಗಂಟು ಮೂಟೆ ಕಟ್ಟಕ್ ಹೇಳ್ತೀನಿ.